ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ರಿಗೂ ಸ್ವಾಗತ. ಬನ್ನಿ, ಸುನೀಲ್ ಅವರ ಜೀವನಯಾನದ ಮುಂದುವರೆದ ಭಾಗನ ಈಗ ಮುಂದುವರೆಸೋಣ. ತಮಗೆಲ್ಲ ಗೊತ್ತಿರೋ ಹಾಗೆ ಸುನೀಲ್ ಸರ್ ಅವರ ಅಭಿನಯ ಹಾಗೂ ಅವರ ನಟನೆ ಸ್ಕ್ರೀನ್ ಮೇಲೆ ನಾವೇನು ನೋಡ್ತಿದ್ವಿ ಶರೀರ ಸುನೀಲ್ ಸರ್ದಾದರೆ, ಅವರ ಶರೀರ ಬಂದ್ಬಿಟ್ಟು ನಮ್ಮ ರವಿ ಸರ್, ರವೀಂದ್ರನಾಥ್ ಸರ್ ಅವ್ರದ್ದು. ಸೊ ರವೀಂದ್ರನಾಥ್ ಅವ್ರಿಗೆ ಕಾಲ್ ಮಾಡೋಣ. ರವೀಂದ್ರನಾಥ್ ಸರ್ ಕಾಲ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾತನಾಡೋಣ. ಬನ್ನಿ, ರವಿ ಸರ್ ಕಾಲ್ ಟ್ರೈ ಮಾಡ್ತೀನಿ. ಇನ್ನು ಅವ್ರಿಗೆ ಸ್ಕ್ರೀನ್ ಮೇಲೆ ಸುನೀಲ್ ಸರ್ ನೋಡಿದಾಗ ಏನು ಅನ್ನಿಸ್ತು, ಏನು ಇದನ್ನೆಲ್ಲ ಮಾತಾಡೋಣ. ರವಿ ಸರ್ ನಮಸ್ತೆ, ರಘುರಾಮ್ ಮಾತಾಡ್ತಾ ಇದ್ದೀನಿ ಸರ್. ನಮಸ್ಕಾರ, ಹೇಳಿ ರಘು, ಹೇಗಿದ್ದೀರಾ ರವಿ ಸರ್? ಎಲ್ಲ ನಮ್ಮ ಸಿನಿ ಕಾರ್ಮಿಕರಿಗೆ ಒಕ್ಕೂಟದಿಂದ ತಮ್ಮ ಒಂದು ನೇತೃತ್ವದಲ್ಲಿ ಎಲ್ಲ ಹಿರಿಯ ಕಲಾವಿದರು ಎಲ್ಲರೂ ಸೇರಿ ಕೈ ಜೋಡಿಸಿ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಮೊದಲನೇದಾಗಿ ಅಭಿನಂದನೆಗಳು ಸರ್, ಇಡೀ ನಿಮ್ಮ ತಂಡಕ್ಕೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಪಾಪ. ಯಾರೋ ಕೊಟ್ಟವ್ರ ಪುಣ್ಯ, ನಾವು ಅಷ್ಟೇ ಒಂದಿಷ್ಟು ಮಾಹಿತಿ ಕೊಡೋದಷ್ಟೇ ನಮ್ಮ ಕೆಲಸ. ಅವ್ರು ಕೇಳಿದ ಮಾಹಿತಿ ಕೊಟ್ಟು ಅವ್ರು ತಲುಪಿಸುವಷ್ಟು ಕೆಲಸ ಆಗಿದೆ. ಕೊಟ್ಟಿರೋರೆಲ್ಲ ನಿಜಕ್ಕೂ ತುಂಬಾ ಉದಾರಿಗಳು, ದೊಡ್ಡ ಮನಸ್ಸು, ದೊಡ್ಡ ಹೃದಯ ಇರೋರು. ನಿಜವಾಗ್ಲು ಸರ್, ನಿಜವಾಗ್ಲು, ನಿಜವಾಗ್ಲು. ನಾವೆಲ್ಲ ಸಿನಿಮಾದವ್ರು ಒಂದು ಫ್ಯಾಮಿಲಿ ಅಂತ ಈ ತರ ಪ್ರತಿ ಅಕೇಶನ್ ಅಲ್ಲೂ ಪ್ರೂವ್ ಆಗ್ತಾನೆ ಇದೆ ಸರ್. ಅದೊಂದು ತುಂಬಾ ಖುಷಿ. ಓಕೆ ರವಿ ಸರ್, ನಾನು ಫೋನ್ ಮಾಡಿದ ಉದ್ದೇಶ ಸುನೀಲ್ ಸರ್ ಬಗ್ಗೆ ಒಂದು ಪ್ರೋಗ್ರಾಮ್ ನಾನು ಈಗ ಆಲ್ರೆಡಿ ಮಾಡಿದ್ದೆ. ಅವ್ರ ಕಸಿನ್ ಒಬ್ರು ಸಚಿನ್ ಅಂತ ಅವ್ರ ಹತ್ರ ಮಾತಾಡ್ಸಿದ್ದೆ ನಾನು. ಅಂದ್ರೆ ಸುನೀಲ್ ಸರ್ ಅವರ ಹೇಗೆ ಅವ್ರ ಜೀವನ ಯಾವ ತರ ವಾಟ್ ಎವರ್ ದುರಂತಗಳು ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದೆ. ಈಗ ಅವರ ಸಿಸ್ಟ್ರು ಅವ್ರ ಬಾವ ಕೂಡ ಅಲ್ಲಿ ವೈಫೈ ಕಡಿಮೆ ಇರೋದ್ರಿಂದ ಇನ್ ಆಡಿಯೋ ಕಾಲ್ ಅಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ನನಗೆ ನಿಮ್ಮ ಹತ್ರ ಮಾತಾಡಿಸ್ಬೇಕು ಅಂತ ತುಂಬಾ ಆಸೆ ಆಯ್ತು. ಯಾಕೆಂತಂದ್ರೆ ನಾನು ನೀವು ಕಾಲ್ ಮಾಡೋಕ್ ಮುಂಚೆನೂ ಜನಗಳಿಗೆ ತಿಳಿಸ್ದೆ, ಶರೀರ ಸುನೀಲ್ ಸರ್ದಾದ್ರು ಶರೀರ ಬಂದ್ಬಿಟ್ಟು ನಮ್ಮ ರವಿ ಸರ್ದು ಅಂತ. ಸೊ ಆ ಸುನೀಲ್ ಅವರ ಪಾತ್ರಕ್ಕೆ ಹಿನ್ನೆಲೆ ಧ್ವನಿ ಕೊಡ್ತಿದ್ದು ಅವ್ರು ತಾವು. ಫಸ್ಟ್ ಪಿಕ್ಚರ್ ಯಾವ್ದು ಸರ್, ಫಸ್ಟ್ ಫಿಲ್ಮ್ ನೀವು ಡಬ್ ಮಾಡಿದ್ದು ಸುನೀಲ್ ಸರ್ಗೆ? ಆಕ್ಚುಲಿ ನಾನು ಫಸ್ಟ್ ಡಬ್ ಮಾಡಿದ ಪಿಕ್ಚರ್ ಅಂದ್ರೆ ಶ್ರುತಿನೇ ಅನ್ಸುತ್ತೆ, ಶ್ರುತಿ. ಓಕೆ, ದ್ವಾರಕೀಶ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ರಲ್ಲ, 100 ಡೇಸ್ ಹೋಯ್ತು ಪಿಕ್ಚರ್. ಆ ಪಿಕ್ಚರ್ ಫಸ್ಟ್ ಮಾಡಿದ್ದು ಅನ್ಸುತ್ತೆ, ಅಥವಾ ಅದಕ್ಕಿಂತ ಮುಂಚೆ ಒಂದು ಮಾಡಿದ್ನ ಗೊತ್ತಿಲ್ಲ. ಬಟ್ ನನಗೆ ಜ್ಞಾಪಕ ಇದ್ರಾಗೆ ಶ್ರುತಿನೇ ಫಸ್ಟ್ ನಾ ಮಾಡಿದ್ದು. ನಿಮ್ಮ ಮುಖ ಹಾಗೂ ನಿಮ್ಮ ಧ್ವನಿ ಸಾಕಷ್ಟು ಎಲ್ರಿಗೂ ಪರಿಚಯ ಆಗಿತ್ತು. ನಿಮ್ಗೆ ಸುಮಾರು ಚಿತ್ರಗಳಿಗೆ ತಾವು ಹಿನ್ನೆಲೆ ಧ್ವನಿ ಕೊಡ್ತಿದ್ರಿ, ಸಾಕಷ್ಟು ನೋಡ್ತಾ ಇದ್ರಿ. ಆದ್ರೆ ಒಂದು ಡಬ್ಬಿಂಗ್ ಮಾಡಕ್ಕೆ ನೀವು ಫಸ್ಟ್ ಸ್ಕ್ರೀನ್ ಮುಂದೆ ನಿಂತು ಈ ಮುದ್ದಾದ ಮುಖನ ನೋಡಿದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿತ್ತು ರವಿ ಸರ್, ಅವ್ರು ನೋಡ್ತಾ ಇರೋಂಗಿಲ್ಲ ಸ್ಕ್ರೀನ್ ಮೇಲೆ? ಒಂಥರ ಸಂತೋಷ ಆಯ್ತು ಫಸ್ಟ್ ಸುನೀಲ್ಗೆ ನಾನು ಡಬ್ ಮಾಡ್ತೀನಿ ಅಂತ ಗೊತ್ತಾದ ತಕ್ಷಣ. ಅದು ಎಸ್ಪೆಷಲಿ ಆ ಶ್ರುತಿ ಚಿತ್ರದಲ್ಲಿ ಅವರು ಸುನೀಲ್ ಅವ್ರು ಮಾಡಿರೋ ಪಾತ್ರ ತುಂಬಾ ಒಳ್ಳೆ ಪಾತ್ರ. 5 ಜನ ಒಟ್ಟು ಅದರಲ್ಲಿ ಹೀರೋಗಳು ಅಂತ ಅನ್ಕೊಂಡ್ರೆ ಅದರಲ್ಲಿ ಮೈನ್ ಹೀರೋ ಸುನೀಲ್ ಅವರು. ಆಮೇಲೆ ಡೈಲಾಗ್ ಪೋರ್ಷನ್ ಮ್ಯಾಕ್ಸಿಮಮ್ ಇದ್ದಿದ್ದು ಸುನೀಲ್ ಅವ್ರಿಗೆನೆ. ಆಮೇಲೆ ಎಲ್ಲ ಡೈಲಾಗ್ಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಸೆಂಟಿಮೆಂಟಲ್ ಎಮೋಷನಲ್ ಡೈಲಾಗ್ಸ್, ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಆಮೇಲೆ ನೀವು ಹೇಳ್ದಂಗೆ ತುಂಬಾ ಅಂದ್ರೆ ತುಂಬಾ ಸುಂದರ ಸುನೀಲ್. ಸುನೀಲ್ ಅಂದ್ರೆ ಬ್ಯೂಟಿಫುಲ್ ಹುಡುಗ, ನೋಡೋದಕ್ಕೆ ಖುಷಿ ಆಗೋದು. ಸೊ ಆ ಬ್ಯೂಟಿ ನಾವು ತರ ಮೇಲೆ ನೋಡ್ಕೊಂಡು ಮಾತಾಡುವಾಗ ಈ ಒಂದು ಪಾತ್ರಕ್ಕೆ ಮತ್ತೆ ಈ ಒಂದು ಹುಡುಗನಿಗೆ ನಾನು ವಾಯ್ಸ್ ಕೊಡ್ತಿದ್ದೀನಲ್ಲ ಅಂತ ಅನ್ನದಾಗ ನನಗೂ ಒಂಥರ ಆ ಒಂದ್ ಸೌಂದರ್ಯ ನನ್ನ ವಾಯ್ಸ್ ಅಲ್ಲಿ ಆಟೋಮೆಟಿಕ್ ಆಗಿ ಬಂದು ಕೂತ್ಕೊಳ್ತಿತ್ತೆ ಅನ್ನೋದಿತ್ತು. ಸೊ ಹಾಗಾಗಿ ತುಂಬಾ ಒಂಥರ ಸಂತೋಷದಿಂದ ಮಾಡ್ತಿದ್ದೆ ಸುನೀಲ್ಗೆ ಡಬ್ ಮಾಡುವಾಗ. ಜೊತೆಗೆ ಅವರು ನೋಡಕ್ಕಷ್ಟು ಮುದ್ದಾಗಿರೋದ್ರ ಜೊತೆಗೆ ತುಂಬಾ ಲವ್ ಲವ್ಕೆಯಿಂದ ಆಕ್ಟ್ ಮಾಡೋರು. ಅವರು ಯಾವ್ದೇ ಪಾತ್ರ ಆದ್ರೂ ಯೂಸ್ ಟು ಬಿ ವೆರಿ ಆಕ್ಟಿವ್ ಅವರ ಪಾತ್ರದಲ್ಲಿ. ಸೊ ಹಾಗಾಗಿ ತುಂಬಾನೇ ಖುಷಿ ಆಗೋದು ಮಾಡೋವಾಗ. ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ ಸುನೀಲ್ ಅವ್ರ ಡಬ್ ಮಾಡೋವಾಗ. ಹ್ಯಾವ್ ಎಂಜಾಯ್ಡ್ ಇಟ್ ದ ಮ್ಯಾಕ್ಸಿಮಮ್. ಓಕೆ ರವಿ ಸರ್, ಇವಾಗ ಡಬ್ ಮಾಡಿದಿರ ಸಿನಿಮಾನ ಸುನೀಲ್ ಅವರು ನೋಡಿದರೆ, ಆಮೇಲೆ ಸಾಕಷ್ಟು ಸಂದರ್ಭದಲ್ಲಿ ನೀವು ಸುನೀಲ್ ಸರ್ ಒಟ್ಟಿಗೆ ಸೇರಿರ್ತೀರ, ಅವಾಗಿಂದ ಯಾವ್ದಾರು ಎನಿ ಮೆಮೊರೀಸ್ ಯಾವ್ದಾರು ಶೇರ್ ಮಾಡಬಹುದು ರವಿ ಸರ್ ನಮ್ಮ ಜೊತೆ? ನನ್ ಪ್ರತಿಯೊಂದು ಪಿಕ್ಚರ್ ಡಬ್ ಮಾಡೋವಾಗ್ಲೂ ಸುನೀಲ್ ಬರೋರು. ಓಕೆ, ಸುನೀಲ್ ಬಂದು ಪಾಪ ಅವ್ರು ಯಾವತ್ತೂ ಅವ್ರಿಗೆ ಫಸ್ಟ್ ಪಿಕ್ಚರ್ ಶ್ರುತಿ ನೋಡಿದಾಗ್ಲೇನೆ ಗೊತ್ತಾಗ್ಬಿಟ್ಟಿತ್ತು. ನಾನು ಕೂಡ ತುಂಬಾ ಒಳ್ಳೆ ಡಬ್ಬಿಂಗ್ ಆರ್ಟಿಸ್ಟ್, ನನ್ನಿಂದ ಅವ್ರಿಗೆ ಅನುಕೂಲ ಆಗ್ತಿದೆ ಅಂತ. ಸೊ ಅವರು ಅವರು ಅನುಕೂಲ ಅಂದ್ರೆ ಐ ಮೀನ್ ಅವರು ಹಿ ವಾಸ್ ಅ ವೆರಿ ಗುಡ್ ಆರ್ಟಿಸ್ಟ್, ಬಟ್ ಯಾವ್ದೋ ಒಂದೊಂದ್ಸಲ ಎನ್ಹ್ಯಾನ್ಸ್ ಆಗುತ್ತಲ್ಲ. ಎಸ್ ಎಕ್ಸಾಕ್ಟ್ಲಿ, ಎನ್ಹ್ಯಾನ್ಸ್ ಆಗುತ್ತಲ್ಲ. ಅವ್ರಿಗೆ ಪಾಪ ಆ ಫೀಲಿಂಗ್ ಇತ್ತು. ಅವ್ರು ಬಂದಾಗೆಲ್ಲ ನನಗೆ ಥ್ಯಾಂಕ್ಸ್ ಹೇಳೋರು.
ತುಂಬಾ ಚೆನ್ನಾಗಿ ಡಬ್ ಮಾಡಿದ್ರ, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಗ್ರೇಟ್ಫುಲ್ ಟು ಯು, ಈ ತರದ ಪದಗಳೇ ಹೇಳೋರು. ಆಮೇಲೆ ಪ್ರತಿಯೊಂದು ಪಿಕ್ಚರ್ ಡಬ್ ಮಾಡುವಾಗ್ಲೂ ಅವ್ರು ಬಂದಿರ್ತಿದ್ರು, ಬಂದು ಮೀಟ್ ಮಾಡ್ಕೊಂಡು ಹೋಗ್ತಿದ್ರು. ನನಗಂತೂ ಬೆಳ್ಳಿ ಕಾಲುಂಗ್ರ ಮಾಡುವಾಗ, ಬೆಳ್ಳಿ ಕಾಲುಂಗ್ರ ಒನ್ ಆಫ್ ದ ವಂಡರ್ಫುಲ್ ಮೂವೀಸ್ ಅಲ್ವಾ, ಅಂಡ್ ಬ್ಯೂಟಿಫುಲ್ ಸಾಂಗ್ಸ್ ತುಂಬಾ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಡೈಲಾಗ್ಸ್ ಅಲ್ಲಿ. ನಾನು ಮತ್ತೆ ಸರ್ವಮಂಗಲ ಅವರು, ಇದು ಮಾಲಾಶ್ರೀ ಅವ್ರಿಗೆ, ಇಬ್ರು ಒಟ್ಟೊಟ್ಟಿಗೆ ಡಬ್ ಮಾಡ್ತಿದ್ವಿ. ಆ ಪಿಕ್ಚರ್ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನಾವು ಡಬ್ ಮಾಡಕ್ಕೆ ಶುರು ಮಾಡಿ ಇಬ್ರು ಒಂದು ಸೀನ್ ಮಾಡಿರ್ತಿದ್ವಿ. ಸುನೀಲ್ ಬರೋರು ಚಾಮುಂಡೇಶ್ವರಿ ಸ್ಟುಡಿಯೋಲಿ, ಸುನೀಲ್ ಬಂದು ಸರ್ 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 ಒಂದ್ 10 ನಿಮಿಷ ಸರ್ ಒಂದೇ ಒಂದ್ ಸಾಂಗ್ ನೋಡ್ಬಿಡ್ತೀನಿ ಅಂತ ಒಳಗಡೆ ರಿಕ್ವೆಸ್ಟ್ ಮಾಡ್ಕೊಳ್ಳೋರು. ಸರಿ, ಅವರು ಹೀರೋನೆ ಬಂದು ಪಾಪ ಸಾಂಗ್ಸ್ ಕೇಳಿದಾಗ ಹೇಗೆ ಇಲ್ಲ ಅಂತಾರೆ. ಸೊ ಸಾಂಗ್ಸ್ ಹಾಕೋರು, ಅದು ಒಂದ್ ಸಾಂಗ್ ಅಂದಿದ್ದು ಒಂದ್ 3-4 ಸಾಂಗ್ ಪ್ಲೇ ಮಾಡೋರು. ನಮಗೂ ಆ ಸಾಂಗ್ಗಳು ಒಂದೊಂದ್ ಸಾಂಗ್ ಅದ್ಭುತವಾದ ಹಾಡುಗಳು ಅದರಲ್ಲಿ, ಬೆಳೆ ಕಾಲಂಗ್ರ ಬೋತ್ ವಿಜುವಲಿ ಆಸ್ ವೆಲ್ ಆಸ್ ಆಡಿಯೋ. ಸೊ ಕೇಳಿಸ್ಕೊಂಡು ನಾವ್ ಎಂಜಾಯ್ ಮಾಡ್ತಿದ್ವಿ. ನಾನು ಅವಾಗ ಕೆಂಟಬಂಕಲ್ ಬೇರೆ ಕೆಲ್ಸದಲ್ಲಿದ್ದೆ, ನನಗೆ ಟೈಮ್ ಲಿಮಿಟ್ ಇರೋದು, ಮಾಡ್ಕೊಂಡು ಹೋಗ್ಬೇಕು, ಬಟ್ ಆ ಸಾಂಗ್ಸ್ ಅಲ್ಲಿ ಇನ್ವಾಲ್ವ್ ಆಗ್ಬಿಡ್ತಿದ್ವಿ. ಆಮೇಲೆ ಅದಾದ್ಮೇಲೆ ತಿರ್ಗಾ ನಾನು ಸರ್ವಮಂಗಲ ಅವರು ಒನ್ ಅವರ್ ಡಬ್ಬಿಂಗ್ ಮಾಡೋಷ್ಟರಲ್ಲಿ ಮಾಲಾಶ್ರೀ ಬರೋರು, ಸುನೀಲ್ ಹೋಗಿರೋರು ಮಾಲಾಶ್ರೀ ಬರೋರು, ಮಾಲಾಶ್ರೀ ಬಂದು ಸೇಮ್ ರಿಕ್ವೆಸ್ಟ್ ಸಾಂಗ್ ಹೀಗೆ. ಆಮೇಲೆ ಅವಾಗ್ಲೂ ಸಂಜೆ ಅಷ್ಟೊತ್ತಿಗೆ ಸಾರಾಗೋವಿಂದ ಅವ್ರು ಬರೋರು, ಅವರ ಪ್ರೊಡ್ಯೂಸರ್, ಏ ಹಾಡುಗಳು ತುಂಬಾ ಚೆನ್ನಾಗಿ ಬರೀ ಅಂತ ಒಂದ್ಸಲಿ ನೋಡ್ಬೇಕು ಸರ್ ನೋಡು ಅವರು. ಹೀಗೆ ಅಲ್ಲಿ ಎಂಜಾಯ್ ಮಾಡ್ತಿದ್ವಿ. ಮತ್ತೆ ಸುನೀಲ್ ವಾಸ್ ಎ ವೆರಿ ಗುಡ್ ನೈಸ್ ಫ್ರೆಂಡ್ ಅಂಡ್ ತುಂಬಾ ತುಂಬಾ ಹಂಬಲ್ ಆಗಿ ಮಾತಾಡೋರು. ಬಂದಾಗೆಲ್ಲ ಗ್ರೇಟ್ಫುಲ್ನೆಸ್, ಗ್ರಾಟಿಟ್ಯೂಡ್ ಇರೋದು ತುಂಬಾ ನನಗೆ. ಹೀ ಹೇಳ್ಬೇಕು ಅಂದ್ರೆ, ಹೀ ವಾಸ್ ಒನ್ ಆಫ್ ಮೈ ವೆರಿ ಕ್ಲೋಸ್ ಫ್ರೆಂಡ್ಸ್, ವೆರಿ ಗುಡ್ ಫ್ರೆಂಡ್ ಅನ್ನೋ ತರ ಅದೊಂದು. ಬಟ್ ಹಾಗೆ ನೀವು ಕೇಳೋದಾದ್ರೆ, ನನಗೆ ತುಂಬಾ ಜೀವನದಲ್ಲೇ ಮರೆಯಲಾರದ ಒಂದು ಘಟನೆ ಇದೆ ಸುನೀಲ್ ಅವ್ರ ಬಗ್ಗೆ. ಸುನೀಲ್ ಅವ್ರ ಬಗ್ಗೆ ಅದನ್ನು ಹೇಳು ಅಂದ್ರೆ ಹೇಳ್ಬಿಡ್ತೇನೆ. ಪ್ಲೀಸ್ ಹೇಳಿ ಸರ್. ಸುನೀಲ್ ಅವ್ರಿಗೆ ಅವ್ರ ಆಕ್ಟ್ ಮಾಡಿರೋದು ಪಿಕ್ಚರ್ಗಳಲ್ಲಿ ಎಲ್ಲೋ ಒಂದ್ 2 ಪಿಕ್ಚರ್ ಅಲ್ಲಿ, ಒಂದ್ ಪಿಕ್ಚರ್ ಶ್ರೀನಿವಾಸ್ ಪ್ರಭು ಡಬ್ ಮಾಡಿದ್ದಾರೆ, ಕರೆಕ್ಟ್. ಇನ್ನೊಂದ್ ಪಿಕ್ಚರ್ ನಾನು ಊರಲ್ಲಿ ಇರ್ಲಿಲ್ವೋ ಅಥವಾ ನಾನೇನು ಶೂಟಿಂಗ್ ಹೊಟ್ಟೋಗಿದ್ನೋ ಒಂದ್ 10-15 ಡೇಸ್ ಯಾವ್ದೋ ಪಿಕ್ಚರ್ಗೆ. ಸೊ ಹಾಗಾಗಿ ಇನ್ನೊಂದ್ ಪಿಕ್ಚರ್ ಇನ್ನೊಬ್ರು ಯಾರೋ ಡಬ್ ಮಾಡಿದಾರೆ ನನಗ್ ಗೊತ್ತಿದ್ದ ಹಾಗೆ. ಮಿಕ್ಕಿದ್ದೆಲ್ಲ ಸುನೀಲ್ ಗೆ ನಾನೇ ಡಬ್ ಮಾಡಿರೋದು. ಮ್ಯಾಕ್ಸಿಮಮ್ ನಂಬರ್ ಆಫ್ ಆಲ್ ಸುನೀಲ್ಸ್ ಪಾಪ್ಯುಲರ್ ಮೂವೀಸ್, ಹಳ್ಳಿ ಕೃಷ್ಣ, ಡೆಲ್ಲಿ ರಾಧೆ, ನಗರದಲ್ಲಿ ನಾಯಕರು, ಹೌದು, ಮಾಲಾಶ್ರೀ, ಮಾಮಾಶ್ರೀ, ಈ ತರದ್ದು ಮ್ಯಾಕ್ಸಿಮಮ್ ಮೂವೀಸ್ ಸುನೀಲ್ ಗೆ ನಾನೇ ಡಬ್ ಮಾಡಿರೋದು. ಸೊ ನನಗೆ ಸುನೀಲ್ ವಾಯ್ಸ್, ಸುನೀಲ್ ವಾಯ್ಸ್ ಅಂತ ಸುನೀಲ್ ಅವರು ನನಗೆ ಗ್ರೇಟ್ಫುಲ್ ಆಗಿದ್ರು. ಆಸ್ ಎ ಡಬ್ಬಿಂಗ್ ಆರ್ಟಿಸ್ಟ್ ಐ ವಾಸ್ ಆಲ್ಸೋ ಗ್ರೇಟ್ಫುಲ್ ಟು ಸುನೀಲ್, ಬಿಕಾಸ್ ಆಚೆ ಕಡೆ ನನ್ನನ್ನ ರೆಕಗ್ನೈಸ್ ಮಾಡೋರಲ್ಲ ಜನ. ಸುನೀಲ್ ಫಿಲ್ಮ್ಸ್ ಎಲ್ಲ ತುಂಬಾ ಒಳ್ಳೊಳ್ಳೆ ಫಿಲ್ಮ್ಸ್, ಎಲ್ಲ ಸಕ್ಸಸ್ಫುಲ್ ಮೂವೀಸ್. ಸೊ ನನಗೆ ಅವ್ರಿಗೆ ಬಂದಿದ್ದ ಕ್ರೆಡಿಟ್ ಎಲ್ಲ ನನಗೂ ಬರೋದು, ಎಷ್ಟೋ ಜನ ತುಂಬಾ ಅಪ್ರಿಷಿಯೇಟ್ ಮಾಡೋರು. ಐ ವಾಸ್ ಸೋ ಗ್ರೇಟ್ಫುಲ್ ಟು ಹಿಮ್ ಅಂಡ್ ಅದೊಂದು ಆಸ್ ಎ ಡಬ್ಬಿಂಗ್ ಆರ್ಟಿಸ್ಟ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ ಅಲ್ವಾ, ತುಂಬಾ ಖುಷಿ ಆಗೋದು. ಬಟ್ ಏನಂದ್ರೆ ಜೀವನದಲ್ಲಿ ಮರೆಯಕ್ ಆಗದೆ ಇರುವಂತ ಒಂದು ಘಟನೆ ಅಂದ್ರೆ ವೆರಿ ಸ್ಯಾಡ್ ಮೊಮೆಂಟ್ ಅಂದ್ರೆ ಅದೇ ಒಂದ್ ಆಲ್ ಆಫ್ ಎ ಸಡನ್ ಒಂದ್ ದಿವಸ ಒಂದು ಕೆಟ್ಟ ನ್ಯೂಸ್ ಬಿತ್ತು ಕಿವಿಗೆ, ಈ ತರ ಸುನೀಲ್ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಹೊರಟೋದ್ರು ಅಂತ. ಆಮೇಲೆ ನನ್ನ ಕ್ಲೋಸ್ ಫ್ರೆಂಡ್ ಕೇಶವಮೂರ್ತಿ ಅಂತ ಈಗ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ ಅವರು, ಅವ್ರಿಗೆ ಅವರು ಸುನೀಲ್ ಗೆ ವೆರಿ ವೆರಿ ಕ್ಲೋಸ್ ಫ್ರೆಂಡ್. ಅವ್ರು ಕೇಶವಮೂರ್ತಿ ನನಗೂ ಕ್ಲೋಸ್ ಫ್ರೆಂಡ್, ಅವ್ರು ನನಗೆ ಫೋನ್ ಮಾಡಿ ತಿಳಿಸಿದ್ರು. ಆಮೇಲೆ ನಾವಲ್ಲೇ ರಾಜಾಜಿನಗರದಲ್ಲೇ ಒಂದ್ ಕಡೆ ಅವ್ರು ಸುನೀಲ್ ಇದ್ದಿದ್ದು ಅನ್ಸುತ್ತೆ, ಅವ್ರ ಯಾವ್ದೋ ರಿಲೇಟಿವ್ ಮನೆಯಲ್ಲಿ, ಅಲ್ಲಿಗೆ ಹೋಗಿ ಬಾಡಿ ಎಲ್ಲ ನೋಡ್ಕೊಂಡ್ ಬಂದಿದ್ದು. ನನಗೆ ಏನ ಹುಡುಗ ಮಲಗಿದ್ರೆ ಸುನೀಲ್ ನಿದ್ದೆ ಮಾಡ್ತಿದ್ದಾರೆ ಅನ್ನೋ ತರ ಇತ್ತು, ತಲೆಗೆ ಎಲ್ಲೋ ಹಿಂದ್ಗಡೆ ಏನೋ ಒಂಚೂರು ಏಟ್ ಬಿದ್ದಿತ್ತು ಅಂತ, ಅದೇನು ಕಾಣಿಸ್ತಿರ್ಲಿಲ್ಲ. ಮುಖ ಹೇಗಿತ್ತು ಪರದೆ ಮೇಲೆ ಅಷ್ಟೇ ಸೌಮ್ಯವಾಗಿ ನಕ್ಕೊಂಡು ಮಲಗಿದಾರೇನೋ ಸುನೀಲ್ ಅನ್ನೋ ತರ ಇತ್ತು. ಅಷ್ಟು ಚಿಕ್ಕ ವಯಸ್ಸು, ಅದೆಲ್ಲ ಬೇಜಾರಾಗಿ ನನಗೆ ತುಂಬಾ ಅಂದ್ರೆ ತುಂಬಾ ಮೂಡೆ ಒಂಥರ ಆಗೋಯ್ತು. ಅವತ್ತು ಬೆಳಗಿನ ಪೋರ್ಷನ್ ಎಲ್ಲ ಹಿಂದಿನ ದಿವಸ ನೈಟ್ ಹೋಗಿ ನೋಡ್ಕೊಂಡ್ ಬಂದಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಐ ವಾಸ್ ಸೋ ಇದು ಒಂಥರ ವಾಸ್ ಇನ್ ಅ ಬ್ಯಾಡ್ ಮೂಡ್. ನೋಡಿದ್ರೆ ಅವತ್ತು ನನಗೆ ನ್ಯೂಸ್ ರೀಡಿಂಗ್ ಇತ್ತು ರಘು, ಅಯ್ಯೋ ನೋಡಿ, ನಾನು ದೂರದರ್ಶನದಲ್ಲಿ ನ್ಯೂಸ್ ರೀಡಿಂಗ್ ನನಗಿತ್ತು. ನಾನು ಅವಾಗ ಇಬ್ರಿಬ್ರು ನ್ಯೂಸ್ ಓದ್ತಾ ಇದ್ವಿ, ನಾನು ನನ್ ಜೊತೆ ಕೃಷ್ಣ ಗಲ್ಗಲಿ ಅಂತ ನನ್ನ ಕೋ ನ್ಯೂಸ್ ರೀಡರ್, ನಾನು ಕೃಷ್ಣ ಗಲ್ಗಲಿ, ನಾವಿಬ್ರು ನ್ಯೂಸ್ ಓದ್ಬೇಕಿತ್ತು, ಹಾಫ್ ಅನ್ ಅವರ್ ನ್ಯೂಸ್. ಅದರಲ್ಲಿ ಒನ್ ಆಫ್ ದಿ
ಮೇಜರ್ ಸ್ಟೋರೀಸ್ ವಾಸ್ ಸುನೀಲ್ಸ್ ಇದು ಆಕ್ಸಿಡೆಂಟಲ್ ಡೆತ್. ಸೊ ಹಾಗಾಗಿ ನಾನು ಫಸ್ಟ್ ಡೇ ಹೋಗಿ ನಮ್ಮ ನ್ಯೂಸ್ ಎಡಿಟರ್ಗೆ, ಸರ್ ಎಲ್ಲಾ ಫಿಲ್ಮ್ಸ್ ಸುನೀಲ್ ಅವ್ರಿಗೆ ಡಬ್ ಮಾಡ್ತಾ ಇದ್ದೆ ನಾನು, ಸೊ ಹಾಗಾಗಿ ನನಗೆ ತುಂಬಾ ಕಷ್ಟ ಆಗುತ್ತೆ ಸರ್ ಈ ಒಂದು ನ್ಯೂಸ್ ಐಟಮ್ ಮಾತ್ರ. ನಮಗೆ ಸೆಲೆಕ್ಷನ್ ಆಪ್ಷನ್ ನಮ್ಗೆ ಇರ್ತಿರ್ಲಿಲ್ಲ, ಅವ್ರ ಎಡಿಟರ್ನೇ ಡಿವೈಡ್ ಮಾಡಿ ಯಾರಿಗೇನು ಅನ್ನೋದನ್ನ ಅವ್ರು ಹಾಕ್ತಾ ಇದ್ದಿದ್ದು ಆರ್ಡರ್. ಬಟ್ ಅವತ್ ಮಾತ್ರ ನಾ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನೀವು ಹಾಕುವಾಗ ಇದು ಈ ಸ್ಟೋರಿ ನನಗ್ ಬರ್ದಿರೋ ಅಂದ್ರೆ ನಾನು ಓದ್ತಾ ಇರೋ ತರ ಹಾಕಿ ಸರ್ ಅಂತ. ಅವರು ಇಲ್ಲಪ್ಪ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಂಟಿಮೆಂಟ್ಸ್, ಆಯ್ತು ಹಾಗೆ ಮಾಡ್ತೀನಿ ಅಂತ ಅದನ್ನ ಆರ್ಡರ್ ಅಲ್ಲಿ ಕೃಷ್ಣಾ ಗಲ್ಲಿ ಗಲ್ಲಿ ಅವರಿಗೆ ಬರೋ ತರ ಹಾಕಿದ್ರು. ಇನ್ ಲಾಸ್ಟ್ ಮೂಮೆಂಟ್ ನಾವಿಬ್ರು ನ್ಯೂಸ್ ರೀಡಿಂಗ್ ನ್ಯೂಸ್ ರೂಮ್ಗೆ ಹೋಗ್ಬೇಕು, ನಮ್ಮ ಪ್ಯಾಡ್ಗಳಿರುತ್ತಲ್ಲ ನ್ಯೂಸ್ ಐಟಮ್ಸ್ ಅದನ್ನೆಲ್ಲ ಇಟ್ಕೊಂಡು ನಾವ್ ಅಲ್ಲಿಗೆ ಹೋಗ್ಬೇಕು ಅನ್ನೋಷ್ಟ್ರಲ್ಲಿ ಇನ್ನೊಂದು 5 minutes ಇದೆ ಅನ್ನುವಾಗ ಕೃಷ್ಣ ಗಲ್ಗಲ್ಲಿ ಅವ್ರು ಬಂದ್ಬಿಟ್ಟು, ಅವರು ಪಾಪ ಅವ್ರ ಏನ್ ಬ್ಯಾಡ್ ಇದು ಅಂದ್ರೆ ಅವ್ರ ಲೈಫ್ ಅಲ್ಲಿ ಇನ್ಸಿಡೆಂಟ್ ಅಂದ್ರೆ, ಅವರು ಒಂದು ಆಕ್ಸಿಡೆಂಟ್ ಅಲ್ಲಿ ಅವ್ರ ಹಸ್ಬೆಂಡ್ ನ ಮಗನ್ನ ಕಳ್ಕೊಂಡ್ಬಿಟ್ಟಿದ್ರು ಕೃಷ್ಣ ಗಲ್ಗಲ್ಲಿ. ಹಲೋ, ಲಾಂಗ್ ಬ್ಯಾಕ್ ಅವ್ರ ಜೀವನದಲ್ಲಿ ನಡೆದಂತ ದುರಂತ ಅಂದ್ರೆ, ಆಕ್ಸಿಡೆಂಟ್ ಅಲ್ಲಿ ದ್ವಾರಕಾನಾಥ್ ಅಂತ ಅವ್ರ ಹಸ್ಬೆಂಡ್ ಮತ್ತೆ ಮಗನ್ನ ಇಬ್ಬರನ್ನು ಕಳ್ಕೊಂಡಿದ್ರು ಅವರು. ಸೊ ಅದೊಂದು ಅವ್ರಿಗೆ ಜೀವನದಲ್ಲಿ ಆಕ್ಸಿಡೆಂಟ್ಸ್ ಅಂದ್ರೆ ಏನೋ ಭಯ, ಏನೋ ಒಂಥರ ಬೇಜಾರು ಆತರ. ಅವರು ಸರ್ ಈ ಸ್ಟೋರಿ ನಾನು ಓದಲ್ಲ ಸರ್, ಸುನೀಲ್ ಆಕ್ಸಿಡೆಂಟ್ ಅಲ್ಲಿ ಡೆತ್ ನನ್ಗೆ ಆಗಲ್ಲ ಸರ್, ದಯವಿಟ್ಟು ಇದು ರವೀಂದ್ರಗೆ ಹಾಕ್ಬಿಡಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ತಿರ್ಗಿ ಆರ್ಡರ್ ಚೇಂಜ್ ಆಗೋಗಿ ಆ ನ್ಯೂಸ್ ನನ್ನ ಇದಕ್ಕೆ ಬಂತು, ನಾನೇ ಓದ್ಬೇಕು ಅನ್ನೋ ತರ. ನಿಜವಾಗ್ಲು ನಾನು ಅಷ್ಟು ಸಿನಿಮಾಗಳಿಗೆ ಸುನೀಲ್ಗೆ ವಾಯ್ಸ್ ಕೊಟ್ಟು ಒಂಥರ ನ್ಯೂಸ್ ಓದ್ತಾ ಸುನೀಲ್ ಅವ್ರು ಇನ್ನಿಲ್ಲ, ಹೀಗೆ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು ಅನ್ನೋ ನ್ಯೂಸ್ನು ಕಡೆಗೆ ಭಗವಂತ ನನ್ ಕೈಯಲ್ಲೇ ಓದಿಸ್ಬಿಟ್ನಲ್ಲಪ್ಪ ಅಂತ ಹೇಳಿ ಎಷ್ಟು ಮನಸ್ಸಿಗೆ ನೋವಾಯ್ತು ನಾನು ಹೇಳಕ್ಕೆ ಸಾಧ್ಯ ಇಲ್ಲ. ನಾನ್ ನಿಜವಾಗ್ಲು ಅವ್ರದ ವಿಜುವಲ್ಸ್ ಹೋಗ್ತಿದ್ದಾಗ ನನ್ಗೆ ಅಳು ಬಂದಿದೆ. ಆ ವಿಜುವಲ್ಸ್ ಹೋಗ್ತಿದ್ದಾಗ ನಾವು ಕಾಣಿಸಲ್ಲ ಅಲ್ವಾ ನ್ಯೂಸ್ ರೀಡರ್ಸ್. ಸೊ ಆ ಟೈಮಲ್ಲಿ ವರ್ಚುಯಲಿ ಐ ಹ್ಯಾವ್ ಲಿಟ್ರಲಿ ಹ್ಯಾವ್ ಕ್ರೈಡ್, ಒಂಥರ ನನ್ ಕರ್ಕೊಳಕ್ ಆಗೋಷ್ಟು ಇದು ಬರ್ತಾ ಇದೆ ಎಮೋಷನ್ಸ್. ಸೊ ತಡ್ಕೊಂಡು ಹೇಗೋ ಆ ನ್ಯೂಸ್ ಅವತ್ತು ಕಂಪ್ಲೀಟ್ ಮಾಡಿದೆ. ಅದೊಂದು ಮಾತ್ರ ಮರೆಯಕ್ಕೆ ಆಗಲ್ಲ, ಯಾವತ್ತು ಎಕ್ಸ್ಪೆಕ್ಟೇ ಮಾಡದೆ ಇರುವಂತದ್ದು. ಅಷ್ಟು ಜೀವಂತವಾಗಿದ್ದ ಒಬ್ಬ ಮನುಷ್ಯ ಅಂದ್ರೆ ಲವ್ ಲವಿಕೆಯಿಂದ ಇದ್ದಂತ ಅಷ್ಟು ಒಂದು ಸುಂದರ ಅವನು ಸುನೀಲ್, ಆ ಹೀರೋಗೆ ನಾನು ಅಷ್ಟು ಫಿಲಮ್ ಡಬ್ ಮಾಡಿ ಕಡೆಯಲ್ಲಿ ಆ ನಿಧನದ ವಾರ್ತೆ ನಾ ಓದೋ ತರ ಆಗೋಯ್ತಲ್ಲಪ್ಪ, ಇದು ಏನಿದು ಭಗವಂತನ ಒಂದು ಲೀಲೆ ಅನ್ನೋ ತರ ಅನ್ನಿಸ್ತು ನನಗೆ. ಅದನ್ನ ಮಾತ್ರ ಯಾವತ್ತು ಮರೆಯಕ್ಕಾಗಲ್ಲ. ತುಂಬಾ ಏನ್ ಡೆಸ್ಟಿನಿ ನೋಡಿ ಸರ್, ಇದು ಏನ್ ಡೆಸ್ಟಿನಿ ನೋಡಿ 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 ಅದೇ 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 ವಿಚಿತ್ರ ಸರ್. ರವಿ ಸರ್ ಅಂಡ್ ಅಂಡ್ ಇದು ರವಿ ಸರ್, ಸುನೀಲ್ ಸರ್ ವಾಯ್ಸ್ ಹೇಗಿತ್ತು ಸರ್, ಯಾಕೆಂದ್ರೆ ನೀವು ಕೇಳಿದ್ದೀರಾ ಹೇಗಿತ್ತು ಸರ್ ವಾಯ್ಸ್? ಸುನೀಲ್ ಸರ್ ವಾಯ್ಸ್ ವಾಸ್ ವೆರಿ ಗುಡ್. ಸುನೀಲ್ ಗೆ ಆಕ್ಚುಲಿ ಸುನೀಲ್ ಅವ್ರಿಗೆ ಯಾಕೆ ಡಬ್ ಮಾಡ್ತಿದ್ರಿ ನೀವು, ಸುನೀಲ್ ವಾಯ್ಸ್ ಚೆನ್ನಾಗಿರ್ಲಿಲ್ವಾ, ಸುನೀಲ್ ಚೆನ್ನಾಗಿ ಮಾತಾಡ್ತಿರ್ಲಿಲ್ವಾ ಅಂತ ಕೇಳೋರು ತುಂಬಾ ಜನ. ನೋ 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 ನೋ, ಹಿಸ್ ವಾಯ್ಸ್ ವಾಸ್ ಬ್ಯೂಟಿಫುಲ್. ಅವ್ರ ಮುಖ ಹೇಗಿತ್ತು ಅಷ್ಟೇ ಚೆನ್ನಾಗಿ ವಾಯ್ಸ್ ಇತ್ತು. ಆಮೇಲೆ ಚೆನ್ನಾಗಿ ಅವ್ರು ಡಬ್ ಮಾಡ್ಬೋದಾಗಿತ್ತು. ಬಟ್ ಓನ್ಲಿ ಒನ್ ಸ್ಮಾಲ್ ಪ್ರಾಬ್ಲಮ್ ಅಂದ್ರೆ, ಈಗ ಕನ್ನಡ ಫಿಲ್ಮ್ಸ್ ಅಂದಿದ ತಕ್ಷಣ ವೈಡ್ಲಿ ಅಕ್ಸೆಪ್ಟೆಡ್ ಲ್ಯಾಂಗ್ವೇಜ್ ಇಸ್ ಈ ಹಳೆ ಮೈಸೂರು ಕನ್ನಡ. ನಾನೇ ನಾನು ನೀವು ಈಗ ಏನ್ ಮಾತಾಡ್ತಿದ್ದೀವಿ ಈ ಕನ್ನಡ, ಈ ಕನ್ನಡ ಇಸ್ ವೈಡ್ಲಿ ಅಕ್ಸೆಪ್ಟೆಡ್. ಅದರ್ವೈಸ್ ಈಗ ಒಂದ್ ಸ್ವಲ್ಪ ನಾವು ಮ್ಯಾಂಗ್ಳೂರ್ ಸ್ಲಾಂಗ್ ಅಲ್ಲಿ ಮಾತಾಡಿದ್ರೆ ದಕ್ಷಿಣ ಕನ್ನಡದ್ದು ಅದು ಕೆಲವೊಂದು ಕ್ಯಾರೆಕ್ಟರ್ ಗಳಿಗೆ ಮಾತ್ರ ಉಪಯೋಗಿಸ್ಕೋತಾರ ಅಂದ್ರೆ ಮಂಗಳೂರು ಸೊನ್ನೆ ಉತ್ತರ ಕರ್ನಾಟಕ ಅದು ಕೆಲವೊಂದು ಲ್ಯಾಂಗ್ವೇಜ್ ಕೆಲವೊಂದು ಪಾತ್ರಗಳಿಗೆ ಮಾತ್ರ ಉಪಯೋಗಿಸ್ಕೊಳ್ಳೋದು. ಸಬ್ಜೆಕ್ಟ್ ಗಳಿಗೆ ಡಿಪೆಂಡ್ ಆದಂಗ ವಾಯ್ಸ್ ಗಳು ಬಳಸ್ಕೊಳ್ಳೋದು. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಸೊ ಅದರ್ವೈಸ್ ವೈಡ್ಲಿ ಅಕ್ಸೆಪ್ಟೆಡ್ ಸ್ಲಾಂಗ್ ಅಂದ್ರೆ ದಿಸ್ ಹಳೆ ಮೈಸೂರನ್ನ ಕನ್ನಡ ಜನರಲ್ ಫಾರ್ಮೇಟ್ ಜನರಲ್ ಫಾರ್ಮೇಟ್. ಸೊ ಅದೊಂದು ಚೂರ್ ಅವರು ಈಸ್ ಬೋರ್ನ್ ಡಾಟ್ ಆಫ್ ಎವ್ರಿಥಿಂಗ್ ಇನ್ ಉಡುಪಿ ಅಲ್ವಾ. ಸೊ ಆ ಒಂದು ಆ ಶೈಲಿನಲ್ಲಿ ಅದೊಂದು ಚೂರು ಲೇಪನ ಅದು ಬೈ ಬರ್ತ್ ಬಂದಿರುತ್ತಾನೆ. ಸೊ ಅದು ಇವಾಗ ನನ್ನನ್ನೇ ಏಕದಮ್ ನಾನು ಮಂಗಳೂರು ಕನ್ನಡ ಮಾತಾಡುವಂದ್ರೆ ಹೇಗೆ ಮಾತಾಡಕ್ ಕಷ್ಟ ಆಗುತ್ತೆ. ಹಾಗೆ ಅಲ್ಲ ಕಷ್ಟ ಆಗತ್ತಲ್ವಾ. ಸೊ ಹಾಗೆ ಅವ್ರಿಗೆ ಅದೊಂದು ಇದ್ರ ರೀಸನ್ ಇಂದ ಬಹುಶಃ ಒಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಬೇಕು ಅಂತ ಅನ್ಕೊಂಡ್ರು ಅನ್ಸುತ್ತೆ. ಆವಾಗ ಏನೋ ಒಂದು ಒಂದು ನಿಜವಾದ ವಿಶೇಷವಾದ ಒಂದು ಋಣಾನು ಬಂತ, ನಾನು ಡಬ್ ಮಾಡಿದೆ.
ನೋಡಿ ಸರ್, ನಮ್ಗೆ ಇವತ್ತಿಗೂ ನಾನು ಇವಾಗ ಸುನೀಲ್ ಸರ್ ಜೊತೆ ಮಾತಾಡ್ತಿರೋಂಗಾಯ್ತು ನನಗೆ, ಯಾಕೆಂದ್ರೆ ನೀವು ಮಾತಾಡ್ತಿರ್ಬೇಕಾದ್ರೆ ನಾನು ಒಂದ್ ನಿಮಿಷ ಟ್ರಾವೆಲ್ ಮಾಡ್ತಾ ಇದ್ದೆ ಎಲ್ಲ ನೀವು ಹೇಳಿದ್ದನ್ನ. ಐ ವಾಸ್ ಸೈಲೆಂಟ್, ಸೈಲೆಂಟ್ ಆಗ್ಬಿಟ್ಟು. ಯಾಕೆಂದ್ರೆ ಅವರು ಮಾಡಿರೋ ಪಾತ್ರಗಳು ತೆರೆ ಮೇಲೆ ಜೀವಂತವಾಗಿದ್ರೆ ಆ ಧ್ವನಿ ನಾವಿನ್ನೂ ಕೇಳ್ತಾ ಇದೀವಿ, ನಿಮ್ ಜೊತೆ ನಿಮ್ ಮೂಲಕ ಕೇಳ್ತಾ ಇದೀವಿ ಅಂತ ತುಂಬಾ ಖುಷಿ ಆಯ್ತು ರವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್. ತುಂಬಾ ಖುಷಿ ಆಯ್ತು ರವಿ ಸರ್. ನಿಮ್ದು ಕೂಡ ನಾನೊಂದು ಇಂಟರ್ವ್ಯೂ ಮಾಡೋಕೆ ಅವಕಾಶ ಮಾಡಿಕೊಡಿ. ಐ ವಾಂಟ್ ಟು ಮೇಕ್ ಎ ವರ್ಚುವಲ್ ಇಂಟರ್ವ್ಯೂ ಆಫ್ ಯು. ಐ ವಿಲ್ ಬಿ ವೈಟಿಂಗ್ ನಿಮ್ಮ ಒಂದು ಟೈಮ್ ನೋಡ್ಕೊ. ಯಾಕೆಂದ್ರೆ ನಿಮ್ಮ ಸಾಧನೆ ಕಡಿಮೆ ಇಲ್ಲ ಸರ್. ಮೊದಲನೇದಾಗಿ ನೀವು ಒಬ್ಬ ಬ್ಯಾಂಕ್ ಉದ್ಯಮಿ, ಡಬ್ಬಿಂಗ್ ಕಲಾವಿದರು, ನಟರು, ಆಮೇಲೆ ನಮ್ಮ ಗಾಯತ್ರಮ್ಮನ ತಮ್ಮ, ಗಾಯತ್ರಿ ಪ್ರಭಾಕರ್ ಅವರ ಸಹೋದರ. ಸಾಕಷ್ಟು ವಿಷಯಗಳಿದೆ ನಿಮ್ ಬಗ್ಗೆ ಕೂಡ ಜನಕ್ಕೆ ತಿಳಿಸ್ಬೇಕಾಗಿರುವಂತದ್ದು, ಡಬ್ಬಿಂಗ್ ಹಿನ್ನೆಲೆಯಲ್ಲಿ ತುಂಬಾ ತಿಳಿಸ್ಬೇಕಾಗಿರೋದು. ಅತಿ ಶೀಘ್ರದಲ್ಲೇ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ಸರ್. ತಮ್ಮದೊಂದು ಇಂಟರ್ವ್ಯೂ ಮಾಡುವಂತ ಒಂದು ಅವಕಾಶನ ನನಗೆ ದಯವಿಟ್ಟು ಮಾಡಿಕೊಡಿ ಸರ್. ಖಂಡಿತವಾಗ ಏನ್ ಸಣ್ಣ ಒಂದು ಕಾರಣಕ್ಕೆ ನಮ್ದು ಅಂದ್ರೆ ಒಂದು ಕೆಲಸ ನಮ್ದು ಆಗಿದೆ, ಚಿತ್ರೋದ್ಯಮದಲ್ಲಿ ಆಗಿರ್ಬಹುದು, ರಂಗಭೂಮಿ, ಆಕಾಶವಾಣಿ ನಾಟಕ ಕಲಾವಿದ ನಾನು. ಹೀಗೆ ಅದು ನೀವು ಎಲ್ಲಾದ್ರೂ ಮಾತಾಡಬೇಕು ನಿಮ್ ಜೊತೆ ಅಂದ್ರೆ ಇಟ್ ಇಸ್ ಮೈ ಪ್ಲೆಜರ್. 100% ಐ ವುಡ್ ಲವ್ ಟು ಟಾಕ್. ಒಕ್ಕೂಟ, ಸಿನಿಮಾ, ನಾಟಕ, ಆಕಾಶವಾಣಿ, ದೂರದರ್ಶನ, ಡಬ್ಬಿಂಗ್, ಸಾಕಷ್ಟು ಇದೆ ವಿಚಾರಗಳು, ಎಲ್ಲಾನು ಅತಿ ಶೀಘ್ರದಲ್ಲೇ ಹರಟೆ ಹೊಡೆಯೋಣ ಸರ್. ಅನ್ಸುತ್ತೆ ಹೇಗಿದ್ರೆ ದೂರೊಂದು ನೆನಪು ಕಾರ್ಯಕ್ರಮನ ಇಲ್ಲಿಗೆ ಈಗ ಮುಗಿಸ್ತಾ ಇದ್ದೀನಿ. ವೀಕ್ಷಕರು ಮುಗಿಸೋಕಿಂತ ಮುಂಚೆ ನಿಮ್ಮ ರಘುರಾಮ್ ಹೇಳೋದು ಒಂದು ಮಾತು, ನನ್ನ ಕಾರ್ಯಕ್ರಮ ಅಂದ್ರೆ ನೂರೊಂದು ನೆನಪು ಆಗಿರಲಿ, ಇಲ್ಲ ಮುಂದೆ ಯಾವುದೇ ನಾನು ಕಾರ್ಯಕ್ರಮ ಮಾಡಲಿ, ಇದು ಬಣ್ಣದ ಲೋಕಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ಮಾತ್ರ ಆಗಿರುತ್ತೆ. ಆದರೆ ನಿಮ್ಮ ರಘುರಾಮ್ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳ ಬಗ್ಗೆ ಮಾಹಿತಿನ ಕೊಡೋದು, ಅವ್ರನ್ನ ಕರ್ಕೊಂಬರೋದನ್ನು ಮಾತ್ರ ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ಸಂಚಿಕೆ ಅತಿಥಿ ಯಾರು ನಿಮಗೂ ಅವ್ರು ಗೊತ್ತಿರುತ್ತೆ, ಆದರೆ ಕೆಲವರು ಇವಾಗ ಅವ್ರನ್ನ ಮರ್ತಿರ್ಬೋದು, ಅಥವಾ ಕೆಲವರಿಗೆ ಫೋಟೋ ನೋಡಿದ ತಕ್ಷಣ ಯಾರು ಅವರು ಅಂತ ನೆನಪಾಗಬಹುದು. ನೂರೊಂದು ನೆನಪು. 1986 ಇಸ್ವಿನಲ್ಲಿ ಇವರು ಬಣ್ಣದ ಬದುಕಿನ ವೃತ್ತಿ ಜೀವನ ನಾಯಕ ನಟನಾಗಿ ಆರಂಭ ಮಾಡುದು. ಇದು ಅಂತರಂಗ ಬಹಿರಂಗದ ಹೊಳಪು. ಆರಂಭ ಚಿತ್ರದ ನಾಯಕ ಅಣ್ಣವ್ರ ಜೊತೆ ಆಕ್ಟ್ ಮಾಡಿದ್ರು, ಟೈಗರ್ ಪ್ರಭಾಕರ್ ಸರ್ ಜೊತೆ ಮಾಡಿದ್ರು, ವಿಷ್ಣು ಸರ್ ಜೊತೆ ಮಾಡಿದ್ರು, ಎಲ್ಲಾ ದಿಗ್ಗಜರ ಜೊತೆಗೂ ಅವ್ರು ಆಕ್ಟ್ ಮಾಡಿದ್ರು, ಆನಂದ್ ಸರ್ ಜೊತೆಗೆ ಮಾಡಿದ್ರು, ಎಲ್ಲಾ ದಿಗ್ಗಜರ ಜೊತೆಗೂ ಅವ್ರು ಆಕ್ಟ್ ಮಾಡಿದ್ರು. ಅವರೇ ಬೇರೆ ಯಾರು ಅಲ್ಲ, ಉದಯ ಉತ್ತಿನಗದ್ದೆ. ಉದಯ ಉತ್ತಿನಗದ್ದೆ ಅವರ 101 ನೆನಪುಗಳೊಂದಿಗೆ ನಿಮ್ಮ ಮುಂದೆ ಮುಂದಿನ ವಾರ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.